ನಮಸ್ಕಾರ ಸ್ನೇಹಿತರೆ, ಜೀವನದಲ್ಲಿ ತಪ್ಪುಗಳ ಜೊತೆ ಸಾಗುವ ಬದಲು ಜಾಣ್ಮೆಯಿಂದ ಅವುಗಳನ್ನೇ ಮೆಟ್ಟಿಲಾಗಿಸಿಕೊಂಡು ಅವು ನಮ್ಮ ಪಾದದಡಿಯಲ್ಲಿರುವಂತೆ ನೋಡಿಕೊಳ್ಳುವುದು ಉತ್ತಮ. ದುರುದ್ದೇಶವಿಲ್ಲದ ಪ್ರೀತಿ, ಮಮತೆ, ಅಹಂಕಾರವಿಲ್ಲದ ಮೃದು ಮಾತು ಮತ್ತು ಸ್ವಾರ್ಥವಿಲ್ಲದ ಪ್ರಾರ್ಥನೆ ರೂಢಿಸಿಕೊಂಡರೆ ಸುಂದರ ಬದುಕು ನಮ್ಮದಾಗುವುದರಲ್ಲಿ ಸಂದೇಹವಿಲ್ಲ. ಅವಕಾಶವೆಂಬುದು ಸದಾ ನಮ್ಮ ಕಷ್ಟದ ನಡುವೆಯೇ ಅಡಗಿರುತ್ತದೆ. ಕಲಿಯಲು ಬಯಸುವವರಿಗೆ ಅವಕಾಶಗಳು ಯಾವಾಗಲೂ ಬರುತ್ತಿರುತ್ತವೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರ ಆಗಿರುತ್ತವೆ. ಜೀವನದಲ್ಲಿ ಸದಾ ಖುಷಿ ಖುಷಿಯಾಗಿರಲು ಪ್ರಯತ್ನಿಸಬೇಕು. ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ ಎಂಬ ಕಾರಣಕ್ಕಲ್ಲ. ನೀವು ಎಲ್ಲದರಲ್ಲೂ ಖುಷಿ ಕಾಣುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೀರಿ ಎಂಬುದಕ್ಕಾಗಿ ಎಲ್ಲ ವೈರುಧ್ಯಗಳ ನಡುವೆಯೂ ಖುಷಿಯಾಗಿರುವುದು ಒಂದು ಉತ್ತಮ ಮನಸ್ಥಿತಿ. ಬೇಡುವ ಕೈಗಳ ಕಡೆ ಹೋಗಿ ನೀಡುವ ಕೈಗಳು ನಮ್ಮದು ಯಾವಾಗ ಆಗುತ್ತದೆವೆಂದು ಭವಿಷ್ಯ ಕೇಳುವ ನಾವು ಎಷ್ಟು ದಡ್ಡರು ಇರಬೇಕು ಎಂದು ನಮ್ಮನ್ನೇ ನಾವು ಪ್ರಶ್ನೆ ಹಾಕಿಕೊಂಡಾಗ ನಮ್ಮ ಭವಿಷ್ಯ ನಮಗೆ ಅರ್ಥ ಆಗುತ್ತೆ ಅಷ್ಟೇ.